ನಮಸ್ಕಾರ. ನಾನಿವತ್ತು ರಾಗಿ ಕಣಜದ ನಾಡು ಗಜಶೀಲಾಪುರ ಅಂತ ಕರೆಯಲ್ಪಡುವಂತ ಅನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತಿದ್ದೇನೆ. ಹಾಗಾದ್ರೆ ಅನೇಕಲ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಟ್ರೆಂಡ್ ಯಾವ ರೀತಿಯಲ್ಲಿದೆ, ಇಲ್ಲಿ ಪಕ್ಷಗಳ ಸಿದ್ಧತೆ ಯಾವ ರೀತಿಯಲ್ಲಿದೆ, ಯಾವ ಅಭ್ಯರ್ಥಿ ಗೆಲುವಿನ ಸನಿಹದಲ್ಲಿದ್ದಾರೆ, ಅಭ್ಯರ್ಥಿಗಳ ವೈಯಕ್ತಿಕ ಪ್ರಚಾರ ಯಾವ ಹಂತಕ್ಕೆ ತಲುಪಿದೆ, ಜನಮಾನಸದಲ್ಲಿ ಯಾರು ನೆಲೆಯಾಗಿದ್ದಾರೆ, ಇವೆಲ್ಲವನ್ನ ನೋಡ್ತಾ ಹೋಗೋಣ. ಇಡೀ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಆಟೋ ರಿಪೋರ್ಟರ್ ಸಂಚಾರ ಬನ್ನಿ. ಹಾಗಾದ್ರೆ ಯಾರಿಗೆ ಹೆಂಗೆ ಓಟ್ ಎಲ್ಲ ನಡೀತದೆ ಇಲ್ಲಿ, ಪ್ರಚಾರ ಹೆಂಗ್ ನಡೀತಿದೆ? ಪ್ರಚಾರ ಪ್ರಚಾರ ಮಾಡಿದ್ರೆ ಅವ್ರು ರಾಜಕೀಯದ ಬಗ್ಗೆ ಮಾಡ್ಕೊಂತಾರೆ, ನಮ್ಮ ಪ್ರಜಾಕೀಯದ ಬಗ್ಗೆ ಯಾರು ಮಾಡ್ತಾರೆ? ಯಾರು ಮಾಡಲ್ಲ, ನೀವು ಪ್ರಜಾಕೀಯದ ಬಗ್ಗೆ ಮತ್ತೆ ಪ್ರಜೆಗಳೇ ಮಾಡ್ಬೇಕು. ನೀವು ಮಾಡ್ತಿದ್ದೀರಾ ಪ್ರಜಾಕಿ? ಹೌದು, ಫೇಸ್ಬುಕ್ ಅಲ್ಲಿ ಎಲ್ಲರಲ್ಲೂ ನಾನು ಮಾಡೇ ಮಾಡ್ತೀನಿ. ಯಾರು ಕ್ಯಾಂಡಿಡೇಟ್ ಪ್ರಜಾಕೀಯಕ್ಕೆ? ಪ್ರಜಾಕೀಯಲ್ಲಿ ಇಲ್ಲಿ ಸದ್ಯಕ್ಕೆ ಯಾರು ನಿಂತಿಲ್ಲ, ಉಪೇಂದ್ರ ಅವ್ರು ಹೇಳಿದಾರಲ್ವಾ, ಪ್ರಜೆಗಳು ಪ್ರಭುಗಳಾಗಬೇಕು ಅಂದ್ರೆ ಪ್ರಜೆಗಳಾಗಿರ್ಬೇಕು, ಅದಕ್ಕೆ ನಾವು ಪ್ರಭುಗಳಾಗಿರಕ್ಕೆ ಪ್ರಜೆಗಳಾಗಿರ್ತೀವಿ. ಅದು ಯಾರು ಓಟ್ ಮಾಡ್ತೀರ? ನಾವು ಪ್ರಜಾಕಿ. ಪ್ರಜಾಕಿ ಕ್ಯಾಂಡಿಡೇಟ್ ಹಾಕಿಲ್ವಲ್ಲ? ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ ನೋಡೋಣ. ಹಬ್ಬ ಅಲ್ವ, ಹಬ್ಬ ಎಲ್ಲ ಜೋರ್ ಇತ್ತಲ್ಲ. ಆಯ್ತು, ಹಬ್ಬ ಅಲ್ಲ ಆಯ್ತು, ಯಾವ್ದು ನಿಲ್ತೈತೆ ಆಗ್ಬೇಕಲ್ಲ. ಹೆಂಗ್ ಈ ಸಲ ಕೆಲಸ ಆಗಿದೆ ಅಲ್ಲಿ? ಎಂ ಎಲ್ ಆರ್ ಕೆಲಸ ಮಾಡೋರ ಇಲ್ಲಿ? ಎಲ್ಲಿ ಏನ್ ಕೆಲಸ ಮಾಡೋರ? ಎಂ ಎಲ್ ಆರ್ ಕೇಳ್, ನೀವ್ ಹೇಳ್ಬೇಕು. ಅದೇ ರೋಡ್ ಜಲ್ಲಿ ಹಾಕ್ತಾರೆ ಜಲ್ಲಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನ್ ಮಾಡಿಲ್ವಾ? ಅದೇ ಜಲ್ಲಿ ಹಾಕ್ತಾರೆ, ಹೋಗ್ತಾನೆ ರೋಡ್ಗಳು ಎಲೆಕ್ಷನ್ ಹತ್ರ ಬಂತಲ್ಲ, ಅದಕ್ಕೆ ರೋಡ್ಗಳಿಗೆಲ್ಲ ರೆಡಿ ಮಾಡ್ತಾರೆ, ಜಲ್ಲಿ ಹಾಕಿ ಎಲ್ಲ ರೆಡಿ ಮಾಡ್ತಾವ್ರೆ. ಯಾರು ಗೆಲ್ತಾರೆ ಅಜ್ಜಿ? ಹೇಳಕ್ಕಾಗಲ್ಲ. ಬಿಜೆಪಿನೇ ಬರ್ಬೋದು, ಕಾಂಗ್ರೆಸ್ಗೆ ಬರ್ಬೋದು. ನೀ ಯಾರು ಓಟ್ ಹಾಕ್ತೀರಿ? ಎರಡರಲ್ಲಿ ಯಾರ್ಗನ ಯಾರ್ಗ ಇಷ್ಟ ಬರ್ತೈತೆ ಅವ್ರಿಗೆ ಹಾಕ್ತೀನಿ. ಯಾದವಪ್ಪ, ಸಾಮಾನ್ 300 ರೂಪಾಯಿ, ರೋಜ್ ಯಾವ 100 ರೂಪಾಯಿ, ನಿನ್ಗೆ ಎಷ್ಟು ಕೆಜಿ ಬೇಕಪ್ಪಿ? ಮಲ್ಲಿಗೆ ಹೋಗ್ಲಲ್ಲ 20 ರೂಪಾಯಿ, ವ್ಯಾಪಾರ ಆಗ್ಲಿಲ್ಲ ಕುತ್ತಿದ್ದೀರಿ, ಎಷ್ಟು ಕೆಜಿ ಬೇಕು ನಿಮ್ಗೆ? ಕೆಜಿ ಮತ್ತೆ ಕೇಳ್ದೆ, ಹೂವ ಏನ್ ರೇಟ್ ಐತಿ? ಚೆನ್ನಾಗಿದೆ, ಬದುಕಕ್ಕೆಲ್ಲ ಆರಾಮಿದ್ಯಾ? ಮನೆಗೆ ನೀರು ಎಲ್ಲ ಪರವಾಗಿಲ್ಲ, ಎಲ್ಲ ಚೆನ್ನಾಗೈತೆ, ರೋಡ್ಗಳೆಲ್ಲ ಸರಿ ಮಾಡ್ತಾವ್ರೆ. ಈಗ ಶಿವಣ್ಣ ಬರ್ತಾನೆ, ಯಾರು ಬರ್ತಾರೋ? ಯಾರು ಬಂದ್ರೆ ಚಂದ ಅಂತದ? ಶಿವಣ್ಣ ಬಂದ್ರೆ ಏನಾನ ಮಾಡ್ತಾನೆ. ಶಿವಣ್ಣ ಬರ್ಬೇಕಂತಾರ? ಕೆಲಸ ಮಾಡೋರ ಶಿವಣ್ಣ, ನಿಮ್ನ ಮಾತಾಡ್ಸೋರ? ಹಾ, ಮಾತಾಡ. ಕಷ್ಟ ಅಂದ್ರೆ ಆಯ್ತಾರ? ನಮಸ್ಕಾರ ಎಲ್ಲ ಮಾಡ್ತಾರೆ ಪಾಪ ಶಿವಣ್ಣ. ಕಷ್ಟ ಅಂದ್ರೆ ನಿಲ್ತಾರ? ಯಾರು ಮಾಡ್ತಾರೆ, ಯಾರು ಬರ್ತಾರೆ, ಓಟ್ ಮುಂದಿಗೆ ಹೇಳಕ್ ಆಗಲ್ಲ, ದೇವ್ರಿ ನಮ್ದೇನಿಲ್ಲ ಐತೆ. ಅದೇ ಇವಾಗ ಅವ್ರು ಹೇಳ್ರಲ್ಲಪ್ಪ, ಯಾರು ನಿಮ್ ಪ್ರಕಾರ ಯಾರು ಗೆಲ್ತಾರ? ಅವ್ರು ಅವ್ರದ್ದು ಹೇಳಿದ್ರು. ನಮ್ ಪ್ರಕಾರ ಅದೇ ದೇವ್ರು ಎಲ್ಲ, ನಮ್ಮ ಹತ್ರ ಏನೈತೆ? ನೀವ್ ಯಾರು ಓಟ್ ಹಾಕ್ತೀರಿ? ಯಾರಿಗೆ ಇಷ್ಟ ಬಟ್ಟೈತ ಅವ್ರಿಗೆ. ಯಾರು ಗೆದ್ರು ಚಂದ? ಯಾರು ಗೆದ್ರು ಚಂದಾನೆ. ಯಾರು ಬೇಕಾದ್ರು ಗೆಲ್ಲಿ, ತೊಂದ್ರೆ ಇಲ್ಲ ಅಂತ. ಯಾರು ಬೇಕಾದ್ರು ಗೆಲ್ಬಹುದು, ಅದೆಲ್ಲ ದೇವ್ರ. ಮಾರ್ಕೆಟ್ ಎಲ್ಲ ಚೆನ್ನಾಗಿ ಮಾಡೋರ? ಅಥವಾ ಮಾರ್ಕೆಟ್ ಹಿಂಗೆ ಇತ್ತ ಮೊದ್ಲಿಂದನು? ಇಲ್ಲ, ಇವಾಗ ಚೆನ್ನಾಗಿ ಮಾಡೋರೆ. ಮೊದ್ಲು ಹಂಗ್ ಚೆನ್ನಾಗಿರ್ಲಿಲ್ವಾ? ಬಂತು. ಏನನ್ಸುತ್ತೆ, ಹೆಂಗ್ ನಡೀತಾ ಇದೆ ಎಲೆಕ್ಷನ್? ಅವ ಅನೇಕಲ್ಲಲ್ಲಿ ಅನೇಕಲ್ಲಲ್ಲಿ ಪರವಾಗಿಲ್ಲ, ನಡೀತಾ ಇದೆ. ಯಾರು ಗೆಲ್ಬೋದು ಸರ್ ಈ ಸಲ ಟ್ರೆಂಡ್ ನೋಡಿದ್ರೆ? ಗೆಲ್ಲೋದ್ರೆ ಏನು ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ ಬಿಜೆಪಿ ಎರಡು ಫೈಟ್ ಇದೆ. ಕಾಂಗ್ರೆಸ್ ಬಿಜೆಪಿ ಬೇರೆಯವರಿಲ್ಲ ಅಂತೀರಾ? ಬೇರೆಯವರಿಲ್ಲ, ಖಂಡಿತವಾಗಲಿಲ್ಲ. ಯಾರು ಗೆದ್ರೆ ಚಂದ? ಯಾರು ಗೆದ್ರೆ ಅನ್ನೋದೇನಿಲ್ಲ, ನಮ್ಗ ಈ ಕರ್ನಾಟಕ ನಮ್ಮ ಇದಕ್ಕೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ. ಯಾರು ಕೆಲಸ ಮಾಡಿದಾರೆ ನಿಮ್ಮ ಪ್ರಕಾರ ನೋಡಿದಿರಿ ನೀವು? ಇಬ್ರು ಈಕ್ವಲ್, ಏನು ಆ ಥರ ಇಬ್ರು ಏನು ಜಾಸ್ತಿ ಅಂತ ಯಾರು ಏನು ಮಾಡಿಲ್ಲ. ಅನೇಕಲಲ್ಲಿ ಏನು ತೊಂದರೆ ಇಲ್ವಾ, ಎಲ್ಲ ಸರಿಯಾಗಿದೆಯಾ? ತೊಂದರೆ ಅಂದ್ರೆ ರೋಡ್ಗಳು ಇವಾಗ ನೋಡಿ, ಪಾರ್ಕ್ಗಳ್ದು ಇಬ್ರು ಇದ್ದಾಗೂ ಪಾರ್ಕ್ ಹಂಗೆ ಇದೆ, ಇವಾಗ ಹಂಗೆ ಇದೆ. ಕ್ಲೀನಿಂಗು ಸ್ವಲ್ಪ ಕಮ್ಮಿನೇ, ಆದಷ್ಟು ಪರವಾಗಿಲ್ಲ. ಯಾರಿಗೆ ಓಟ್ ಹಾಕ್ಬೋದು ಈ ಸಲ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಬಿಜೆಪಿ. ಬಿಜೆಪಿನ ಬಿಜೆಪಿ ಗೆಲ್ಬೋದು ಈ ಸಲ? ಗೆಲ್ಲೋ ಚಾನ್ಸ್ ಇದೆ ಇಲ್ಲಿ ನೋಡೋಣ. ಕ್ಯಾಂಡಿಡೇಟ್ ಯಾರು ನಿಲ್ಲಿಸಿದಾರೋ ನೋಡ್ಬೇಕಲ್ಲ. ಕ್ಯಾಂಡಿಡೇಟ್ ನಿನ್ನೆ ಅನೌನ್ಸ್ ಆಗಿದೆ? ಅನೌನ್ಸ್ ಆಗಿದೆ, ಗೊತ್ತಾಗಿಲ್ಲ ಇನ್ನ. ಪ್ರಚಾರಕ್ಕಿನ್ನ ಬಂದಿಲ್ವಾ? ಇನ್ನ ಇಲ್ಲ. ಗೆಲ್ಬೋದು ಬಿಜೆಪಿ ಹಂಗಾರೆ? ನೋಡ್ಬೇಕು, 2 ಸತಿ ಸೋತಿದೆ, ಈ ಸತಿ ಗೆಲ್ಬಹುದು. ಥ್ಯಾಂಕ್ ಯು ಸರ್. ಹೆಂಗೆ ಯಾರು ಗೆಲ್ಬೋದು? ಯಾರನ್ನ ಗೆದ್ರಿ ಬಿಡ್ರಿ, ನಮ್ ಕಷ್ಟ ನಮ್ಗಿದ್ದೇ ಇರ್ತೈತೆ. ಅಲ್ಲಿ ಕೆಲಸ ಮಾಡೋರ ಇಲ್ಲಿ ಕೆಲಸ ಗೆಲ್ಸ ಮಾಡೋರ ಯಾರನ್ನ ಕಚೇರ ಗುರ್ಲಿ ಇರೋರ ಗಾಳಿ ಬಂದ್ರೆ ಎಲ್ಲ ಕೆಂಬ್ರೆ ಇನ್ನೇನ್ ಮಾಡ್ತಾರೆ? 5 ವರ್ಷ ಇಷ್ಟೇ ಮಾಡಿರೋದ? 5 ವರ್ಷ ನೋಡಿ, ಈಗ 10 ವರ್ಷ ತಾರ ಹಾಕಿದ್ರಲ್ಲ, ಎಲ್ಲ ಹಾಕಿದ್ರಲ್ಲ, ಹಾಕಿದ್ ತಾರ ಹಾಕ್ಬಿಟ್ರ? ಮತ್ತೆ ಮನೆ ಹತ್ರ ಎಲ್ಲ ಮೋರಿಗಿರಿ ನೀರೆಲ್ಲ ಸರಾಗ ಹೋಯ್ತದ? ನಮ್ಮ ಮನೆಗಳ ಯಾವ್ದಿಲ್ಲ. ಮಳೆ ಬಂದ್ರೆ ನೀರ್ ನಿಲ್ತದ? ಏನಿಲ್ಲ. ಅಲ್ಲ, ಮನೆ ಒಳಗಡೆ ಕುಡಿಯ ನೀರು ನಳ್ಳಿ ಮುನ್ಸಿಪಲ್ ನೀರು ಚೆನ್ನಾಗಿರುತ್ತಾ? ಚೆನ್ನಾಗಿದ್ಯಾ? ನಂಜಮ್ಮ ಆನೇಕಲ್ಲೇ. ಹೆಂಗೆ ಮಾರ್ಕೆಟ್ ಎಲ್ಲ ಚೆನ್ನಾಗಿದ್ಯಾ? ಮಾರ್ಕೆಟ್ ಚೆನ್ನಾಗೈತಪ್ಪ, ವ್ಯಾಪಾರಗಳಂತೂ ಇಲ್ಲ. ರಸ್ತೆ ಎಲ್ಲ ಚೆನ್ನಾಗವ? ರಸ್ತೆ ನೋಡಪ್ಪ, ಗುಂಡಿಗಳು ಹೆಂಗವೆ?
ಗುಂಡಿಗಳು ಗುಂಡಿಗಳೇ ಐತೆ. ಏನ್ ಮಾರ್ಕೆಟ್ ಎಂಎಲ್ಆರ್ ಈ ಕಡೆ ಬರಲ್ವಾ? ಯಾ ಎಂಎಲ್ಎ ಬಂದು ಕೇಳ್ದೋನೇ ಇಲ್ಲ. ಏ ಯಾರು ಏನ್ ಬಂದು ಉಪಕಾರ ಮಾಡಿದ್ದೇ ಇಲ್ಲ. ಇವತ್ತು ಗಂಟ ಇನ್ನ ಗೌರ್ಮೆಂಟ್ ನಿಂದ ಒಂದ್ ರೂಪಾಯಿ ತಿಂತಿದ್ದು ಇಲ್ಲ. ಒಂದು ಮನೆಗೊಂದು ಅರ್ಜಿ ಹಾಕಿ ಒಂದು ಮನೆ ಕೊಟ್ಟಿಲ್ಲ. ಎಲ್ಲ ವನವಾಸಗಳೇ. ಏನೈತಪ್ಪ ನಮ್ಗ ಮೋರಿಗಿರಿ ಎಲ್ಲ ಕೆಲಸ ಆಗಿದೆಯಾ ಸರ್? ಯಾವ್ದು ಇಲ್ಲ. ನಮ್ಮ ಮನೆ ಕಡೆ ಬಾತ್ರೂಮ್ ನೀರು ಹೋಗಕ್ ಕೂಡ ದಾರಿ ಇಲ್ಲ. ಅಲ್ಲೇ ಅಲ್ಲೇ ಪಿಟ್ಟು ಬಿಟ್ಕೊಂಡು ಕೂತಿದ್ದೀನಿ. ಅದು ಮಾಡ್ಕೊಳ್ಳೋರು ಕೂಡ ಇಲ್ಲ ನಮ್ಗ. ಯಾರು ಗೆದ್ರೆ ಚಂದ ಅನ್ಸುತ್ತೆ ಅಪ್ಪ? ಯಾರನ ಗೆಲ್ಲಲಿ, ನಮ್ಗ್ ಸೌಖ್ಯರ ತಾನೇ ಬೇಕು. ಯಾರನ ಬರ್ಲಿ ಸಂತೋಷ, ಯಾರು ಬಂದ್ರೇನು ಸಂತೋಷನೇ. ನಮ್ಗೇನೇನು ಅಂತದೇನಿಲ್ಲ. ಆದ್ರೆ ನಮ್ಗೆ ನಾವು ಇರೋದಕ್ಕೆ ಸೌಖ್ಯರ ಮಾಡ್ಬೇಕಲ್ಲ. ಯಾರು ಮಾಡಿದ ಕಡೆ ಏನಪ್ಪ ಮಾಡ್ಯವ್ರೆ? ನೋಡಿ ಇವತ್ತು ಹಿಂಗ್ ಕುತ್ಕೊಂಡು ಬಿಸಿಲು ಅಂದಿರ ಗಾಳಿ ಅಂದಿರ ಹೊಸ ಇದು ವಯಸ್ಸಾದವರು ಕಿತ್ಕೊಂಡ್ ತಿಂತಾ ಇದ್ದೀರಿ. ಏನ್ ಮಾಡ್ಬಿಟ್ಟವ್ರೆ? ಏನು ಇಲ್ಲ. ಆ ಕೊರೋನಾ ಇಂಜೆಕ್ಷನ್ ಅಂತ ಹಾಕ್ಬಿಟ್ಟು ಇವತ್ತು ನೀ ರೇಟ್ಗಳು ಮೇಲ್ ಕೆತ್ತಕ್ ಆಗುದು, ಕೈ ಕಾಲುಗಳು ಓಡಾಡಕ್ ಆಗುದು. ಆವತ್ತು ಕೊರೋನಾ ಬಂದಿತ್ತು, ಇವತ್ತು ಕೊರೋನಾ ಇಲ್ಲ. ಜನಗಳನ್ನೆಲ್ಲ ಹಾಳು ಮಾಡಿ ಇಕ್ಬಿಟ್ರು. ಎಮ್ ಎಲ್ ಆರ್ ಈ ಕಡೆ ಬಂದಾರಾ? ಎಮ್ ಎಲ್ ಆರ್ ಈ ಕಡೆ ಇಲ್ಲ, ನಂಬರ್ಗಳು ಈ ಕಡೆ ಇಲ್ಲ. ಯಾರು ಮೋರಿಗಿರಿ ಎಲ್ಲ ಕೆಲಸ ಆಗಿದ್ಯಾ? ಯಾ ಮೋರಪ್ಪ ಅದು ಯಾವ್ದೋ ಒಂದು ಮಾಡ್ಯವ್ರೆ ಹಾಸ್ಪಿಟ್ಲ್ ಹತ್ರ. ಇನ್ ಯಾವ ಕೆಲ್ಸಾನು ಇಲ್ಲ ಇಲ್ಲಿ. ಯಾರು ಗೆಲ್ಬೋದು ಈ ಸಲ? ಯಾರು ಗೆಲ್ತಾರ ಹೇಳಕ್ ಆಗಲ್ಲ. ಯಾರು ಗೆದ್ರೆ ಚಂದ? ನಮ್ಕೊಂದ್ ಕಾಂಗ್ರೆಸ್ ಬಂದ್ರೆ ಒಂದ್ ಚೆನ್ನಾಗಿರ್ತದಪ್ಪ. ಕಾಂಗ್ರೆಸ್ ಗೆಲ್ಬೇಕಂತ ಗೆಲ್ಬೇಕು. ಕಾಂಗ್ರೆಸ್ ಕಾಂಗ್ರೆಸ್ ಅಂತಂದ್ರೆ ಮುಂದೆ ಇಂದಿರಾ ಕ್ಯಾಂಟೀನ್ ತಂದವ್ರ ಅವರು, 10 ಕೆಜಿ ಅಕ್ಕಿ ತಂದವ್ರ ಅವರು, ಎಲ್ಲಾ ಮಾಡಿದವ್ರ ಅವ್ರು. ಇವ್ ಬಂದು ಏನ್ ಮಾಡವನೆ? ಏನಾದ್ರು ಹುಲ್ಲು ಕಡ್ಡಿ ಏನಿದ್ರು ಜನಗಳ ಮೇಲೆ ಗ್ಯಾಸ್ಗಳು ವಿಪರೀತ ಜಾಸ್ತಿ ಆಯ್ತು, ಪೆಟ್ರೋಲ್ಗಳು ಜಾಸ್ತಿ ಆಯ್ತು. ಮಾಡ್ಸಿದ್ದೀರಿ? ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ನು ಪಾನ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಅಂತ ತಿರ್ಗಾ ಕಾನೂನು ತಂದ. ಅದೇನು ತನ್ನಾಗೆ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಇದ್ಬಿಟ್ರೆ ಎಲ್ಲಿ ಹೋಗ್ಬಿಡ್ತದೆ? ಯಾರು ಒಟ್ಟ ತಿರಿಸಲ್ಲ? ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ? ಯಾರು ಒಟ್ ಕೆಲಸ ಮಾಡೋರು? ಶಿವಣ್ಣ. ಶಿವಣ್ಣ ಶಿವಣ್ಣಗೆ ಒಟ್ ಮಾಡ್ತೀರಾ? ಬೇರೆಯವ್ರು ಬೇಡವಾ? ಅವ್ರಿಗೆ ಹಾಕ್ಬೇಕು ಅವ್ರು. ಹಿಂಗೆ ಯಾರು ಯಾರು ಗೆಲ್ಬೋದು ಈ ಸಲ? ಶಿವಣ್ಣ ಗೆಲ್ಲ. ಶಿವಣ್ಣ ಗೆಲ್ಲದಾರ? ಕೆಲಸ ಎಲ್ಲ ಆಗಿದೆಯಲ್ಲ, ಆಮೇಲೆ ಮಾಡಿದಾರ? ಮಾಡೋರು ಎಲ್ಲ ಕೆಲಸ ಮಾಡೋರು, ರೋಡ್ಗಳೆಲ್ಲ ಮಾಡೋರು, ರೋಡ್ಗಳು ಮನೆಗೆಲ್ಲ ಮನೆಗಳು ಮಾಡ್ಯವ್ರೆ, ಸೌಕರ್ಯ ಕೊಟ್ಟವ್ರೆ. ಗೆಲ್ಬೋದು ಅವರೇ? ಅವರೇ ಗೆಲ್ತಾರೆ. ನೀನು ಕೆಲಸ ಮಾಡ್ತಾರ? ಹಾಂ ಮಾಡ್ತೇವೆ. ಒಳ್ಳೇರು ಅವರು, ಮೂರು ಸಲನೂ ಗೆದ್ದವ್ರು. ಹಾಂ ಓಟ್ ಬಂತು ಯಾರಿಗೆ ಹಾಕ್ತೀರಿ? ಯಾರಿಗೆ ಇಷ್ಟ ಬಂದ್ರೆ ಅವ್ರಿಗೆ ಕೆಲಸ ಆಗದವ್ರಿಗೆ ಅನ್ನೋದ್ಗೇನಿಲ್ಲ. ಕೆಲಸ ಆಗಿದೆ ಅಲ್ಲಿ? ಯಾವುದೂ ಇಲ್ಲ. ಕೆಲಸ ಮಾಡಿಲ್ವಾ? ಏನ್ ಮಾಡ್ತಾರೆ, ಒಟ್ಟು ಇಡೋ ಕಾಲುಗಳು ಹಿಡಿತಲ್ಲ, ಆಮೇಲೆ ಅದೇನ ಹೇಳ್ತಾರ ಅಲ್ಲ, ಹಂಗೆ ಬೇಕಾದಾಗ ಬಳಸ್ಕೊಂತಾರ ಅಷ್ಟೇ. ಏನ್ ಮಾಡವ್ರೆ? ಯಾವನ್ ಏನು ಬಂದ್ರೆ ಯಾವನ್ ಏನಿಲ್ಲ, ನಾವ್ ಕಷ್ಟ ಬಿಡ್ಬೇಕು, ನಾವ್ ತಿನ್ಬೇಕು ಅಷ್ಟೇ. ಮಾರ್ಕೆಟ್ ಎಲ್ಲ ಚೆನ್ನಾಗ್ ಮಾಡೋರ? ಮಾರ್ಕೆಟ್ ಎಲ್ಲ ಪರಾಗಿಲ್ಲ, ಚೆನ್ನಾಗ್ ಮಾಡೋರು. ರಸ್ತೆ ಎಲ್ಲ? ರಸ್ತೆ ಎಲ್ಲ ಮೋರಿ ಮೋರಿ ಅದೇ ಮೋರಿ ಎಲ್ಲ ಮಾಡೋರಲ್ಲ. ಯಾರು ಗೆದ್ರೆ ಚಂದ? ನಮ್ಗೆ ಯಾರು ಇಲ್ಲಣ್ಣ, ನಮ್ಗೆ ಯಾರು ಸಹಾಯ ಮಾಡೋರೇ ಇಲ್ಲಲ್ಲ. ನಮ್ಮ ಏರಿಯಾಗ ಯಾರು ಏನ್ ಮಾಡ್ತಾರೆ? ನೀರ್ ಸಮಸ್ಯೆ ಎಲ್ಲಾನು ಐತೆ ನಮ್ಮ ಏರಿಯಾಗ, ಯಾವನು ಹಿಡಿಯಲ್ಲಣ. ನಾವೇನ್ ಮಾಡ್ಬೇಕು? ಅದೆಲ್ಲ ಸರಿ ಹೋಗ್ಬೇಕಾರೆ ಯಾರು ಯಾರಿಗೂ ಯಾರಿಗೂ ಅದಕ್ಕೆ ಯಾವನ್ಗೂ ಹಾಕಲ್ಲ. ಬಂತಲ್ಲ ಬಂತ ಸರ್. ಯಾರು ಗೆಲ್ತಾರೆ? ಕಾಂಗ್ರೆಸ್ ಗೆಲ್ಲುತ್ತ. ಕಾಂಗ್ರೆಸ್ ಗೆಲ್ತಾರ? ಮತ್ತೊಂದ್ಸಲ ಮತ್ತೊಂದ್ಸಲ ಇದು ಮೂರನೇ ಅಟೆಂಪ್ಟ್. ಕೆಲಸ ಆಗಿದ್ಯಾ? ಕೆಲಸ ಆಗಿದೆ, ಚೆನ್ನಾಗಿದೆ. ಇನ್ನ ಕೆಲಸ ಆಗ್ಬೇಕು, ಮಾಡ್ತಾ ಇದ್ದಾರೆ, ಆಗುತ್ತೆ. ಬಿಜೆಪಿ ಅವರು ಜೆಡಿಎಸ್ ಸರ್ ಯಾರು ಬೇಡ? ಯಾರು ಬೇಡ, ಅವರು ಒಂದು ನಾಲ್ಕು ವರ್ಷ ಇಲ್ಲಿ ಕೆಲಸ ಮಾಡಿದ್ರು. ಹಾಲಿ ಇವಾಗ ಮಂತ್ರಿಗಳಾಗವ್ರೆ ಕೇಂದ್ರದಲ್ಲಿ ನಾರಾಯಣ ಸ್ವಾಮಿ ಅವರು, ಇಲ್ಲಿ ಆನೇಕಲ್ಲಲ್ಲಿ ಏನು ಕೆಲಸ ಕಾರ್ಯ ಆಗ್ಲಿಲ್ಲ. ಆಮೇಲೆ ಅವರು ಸೋತರು, ಆಮೇಲೆ ಶಿವಣ್ಣವ್ರು ಬಂದ್ರು. ಶಿವಣ್ಣವರು ಸ್ವಲ್ಪ ಕೆಲಸ ಮಾಡಿದ್ದಾರೆ, ಈಗ ಅವ್ರ ಗೌರ್ಮೆಂಟ್ ಇಲ್ಲ, ಅವ್ರಿಗೆ ಅನುದಾನ ಸ್ವಲ್ಪ ಬರಲಿಲ್ಲ, ಸ್ವಲ್ಪ ಕೆಲಸ ಕಾರ್ಯ ಸ್ವಲ್ಪ ಕುಂಠಿತ ಆಗಿದೆ. ಅವರೇ ಗೆಲ್ತಾರೆ ಮತ್ತೆ? ನಿಮ್ದೆಲ್ಲ ಓಟ್ ಅವ್ರಿಗೆ? ನಮ್ದೆಲ್ಲ ಓಟ್ ಅವ್ರಿಗೇನೆ. ಇಷ್ಟು ಈ 2 ವರ್ಷ ಶಿವಣ್ಣ ಅವ್ರಿಗೆ ಗೆದ್ದು ಏನು ಇಲ್ಲಿ ಅಭಿವೃದ್ಧಿ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಾಣಿಸುತ್ತಷ್ಟೇ. ಕೆಲವ್ರಿಗೆ ಯಾವುದು ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ಆನೇಕಲ್ ಸುತ್ತಮುತ್ತಲು ಆಗಿರೋ ರೋಡುಗಳು ರಸ್ತೆಗಳೆಲ್ಲ ಮುಂಚೆ ನಾರಾಯಣ ಸ್ವಾಮಿ ಅವರು ಅನುದಾನದಲ್ಲೇ ನಡೆದಿದ್ದು, ಇವ್ರು ಬಂದು ಓಪನ್ ಮಾಡಿದ್ದಾರೆ ಅಷ್ಟೇ. ಇದಕ್ಕೆ ಇನ್ನು ಮುಂದಕ್ಕೆ ಆನೇಕಲ್ಗೆ ಬಿಜೆಪಿ ಕ್ಯಾಂಡಿಡೇಟ್ ಯಾರನ್ನ ತೋರಿಸ್ತಾರೋ ಅವ್ರಿಗೆ ಆನೇಕಲ್ ನಾಗರಿಕರು ಓಟ್ ಹಾಕ್ತಾರೆ, ಗೆಲ್ತಾರೆ. ಹೌದು ಗೆಲ್ತಾರೆ. ವಿಶ್ವಾಸ ಇದೆಯಾ? ಖಂಡಿತ ಗೆದ್ದೆ ಗೆಲ್ತಾರೆ. ಕಾಂಗ್ರೆಸ್ ಅವರೆಲ್ಲ ನಾವೇ ಗೆಲ್ತೀವಿ ಅಂತಾರೆ? ಅವ್ರು ಹೇಳ್ಬೋದು, ಅವ್ರ ನಂಬಿಕೆ ಅವ್ರು ಹೇಳ್ತಾರೆ, ನಮ್ ನಂಬಿಕೆ ನಾವ್ ಹೇಳ್ತಿದೀವಿ.
ಬಿಜೆಪಿ ಗೆಲ್ಲತ್ತಂಗಾರೆ ಖಂಡಿತ ಗೆದ್ದೇ ಗೆಲ್ಲುತ್ತೆ. ವಿಶ್ಲೇಷಣೆ ಪ್ರಕಾರ ಶಿವಣ್ಣ ಅವ್ರು ಗೆಲ್ತಾರೆ ಕಾಂಗ್ರೆಸ್. ಕಾಂಗ್ರೆಸ್ ಗೆಲ್ಲ ಕೆಲಸ ಮಾಡಿದಾರ? ಕೆಲಸ ಆಗಿದೆ ಅನೇಕಲಲ್ಲಿ ಮುಂಚೆ 5 ವರ್ಷ ಚೆನ್ನಾಗಿ ಮಾಡಿದ್ದಾರೆ. ಈ 5 ವರ್ಷದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಅನುದಾನಗಳು ಬಂದಿಲ್ಲ ಅಂತ ಹೇಳ್ತಾರೆ, ಅದರಿಂದ ಕಡಿಮೆ ಆಗಿದೆ. ಅಭಿವೃದ್ಧಿ ಆಯ್ತು 5 ವರ್ಷ ಹೋದ 5 ವರ್ಷದಲ್ಲಿ 20 ವರ್ಷದಿಂದ ಕಾಣದಿದ್ದ ಅಭಿವೃದ್ಧಿ ಆಗಿದೆ. 20 ವರ್ಷದಿಂದ ಯಾರು ಬಿಜೆಪಿ ಅವರು ಇದ್ರಲ್ಲ, ಒಂದೇ ಒಂದು ಯಾವುದೋ ಒಂದು ಹೊಸ ರೋಡ್ ಆಗಲಿ, ಈ ಸಿಮೆಂಟ್ ರೋಡ್ ಆಗಲಿ, ಹಳ್ಳಿಗಳಲ್ಲಿ ನೀರಿನ ವ್ಯವಸ್ಥೆಗಳಾಗಲಿ, ಶೌಚಾಲಯಗಳಾಗಲಿ, ಎಲ್ಲ ಅಭಿವೃದ್ಧಿ ಆಗಿದೆ. ಹೌದು, ಈ 5 ವರ್ಷದಿಂದ ಸ್ವಲ್ಪ ಕಡಿಮೆ ಆಗಿದೆ. ಶಿವಣ್ಣ ಅವರಿಗೆ ನಾವು ಮೋದಿ ಬೆವರು ಆಲ್ರೆಡಿ ನಮ್ಗೆ ಗೊತ್ತಿರೋ ಪ್ರಕಾರ ಲೀಡಿಂಗ್ ಅಲ್ಲಿ ಬಿಜೆಪಿ ಮೋದಿ ಮೋಸ್ಟ್ಲಿ ಇಲ್ಲಿ ಆಲ್ರೆಡಿ ಮಾಮೂಲಿ ಬಿಜೆಪಿ ಬಿಜೆಪಿಗೆ ಹಾಕ್ತಾರೆ, ಸ್ವಲ್ಪ ಓಟ್ಗಳು ಚದಿರ್ತವೆ, ಆದ್ರೂ ಮೋದಿ ಓಟ್ಗಳು ಜಾಸ್ತಿ ಬೀಳ್ತವೆ. ಮೋದಿ ಒಂದ್ ಸುಮ್ನೆ ಒಂದ್ ಮಾತು ಹೇಳವ್ರೆ ಅಂತಂದ್ರೆ ಅವರೇ ಲೀಡಿಂಗ್ ಅಲ್ಲಿ ಗೆಲ್ತಾರೆ. ಕಾಂಗ್ರೆಸ್ ಬಗ್ಗೆ ಗೆಲ್ಲುವ ಸಲ ಹೇಳಲ್ಲ, ಬಟ್ ಬಿಜೆಪಿ ಗೆಲ್ಲ. ಬಿಜೆಪಿ ಅಭ್ಯರ್ಥಿಗಳು 10 ವರ್ಷದಿಂದ ಈ ಕಡೆ ತಲೆ ಹಾಕಿಲ್ಲ ಸೋತಾಗಿಂದ ಅಂತಾರೆ. ಏನ ಈಗ ಅವ್ರು ಹಾಕಿಲ್ಲ, ಆದ್ರೂ ನಾವು ಮೋದಿ ಮಕ್ಕ ನೋಡ್ಲೇಬೇಕಲ್ಲ. ಮೋದಿ ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ಓಡಾಡ್ತಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರಿಗೋಸ್ಕರ ಬಿಜೆಪಿ ಯಾರು ಓಟ್ ಮಾಡ್ತೀರಿ? ಯಾರಿಗೂ ಮಾಡಲ್ಲ, ಓಟೇ ಮಾಡಲ್ಲ. ಮಾಡಲ್ಲ, ಹಕ್ಕು ನಮ್ದು, ಮಾಡ್ಲೇಬೇಕಲ್ಲ. ನಾವು ಹೋಗ್ತಾ ಅವ್ರು ಕೊಟ್ಬಿಟ್ಟು ಅವ್ರ ಹತ್ರ ನಾಮಗಳು ಇಟ್ಕೊಬೇಕು ನಾವಷ್ಟೇ. ಪೊಲೀಸರ್ಗ ಹತ್ರ ರಾಜಕೀಯ, ಪೊಲೀಸ್ ಸ್ಟೇಷನ್ ಹತ್ರ ಯಾವ ಫೋನ್ ಮಾಡಿದ್ರೆ ಅವನ್ ನೋಡ್ತಾರೆ, ನಮ್ಮನ್ ನೋಡ್ತಾರ. ಯಾಕೆ ಹಾಕ್ಬೇಕು? ಸ್ವಾತಂತ್ರ್ಯ ಎಲ್ಲಪ್ಪ ನಮ್ಗೆ? ಯಾರನ್ನೋ ಒಬ್ಬ ಲೀಡರ್ ಏನ್ ಹೇಳ್ತಾನೆ ಅವನ್ ಮಾತು ನಡೀತದೆ ಬರುತ್ತೆ. ನಾವ್ ಹೇಳ್ದಂಗೆ ಹೇಳೋರು ಇಲ್ಲ, ನಮ್ ಕಷ್ಟ ಬಡವ್ರ ಕಷ್ಟ ನೋಡೋರು ಇಲ್ಲ. ಅಲ್ಲಿ ರಸ್ತೆ ಮೂಲಭೂತ ಸೌಕರ್ಯ ಯಾರು? ಆ ಕಾಲದಲ್ಲಿ ರಸ್ತೆ ನಾವೆಲ್ಲೋ ಓಡಾಡ್ಕೊಂತಿದ್ವಿ, ಮೇನ್ ರೋಡ್ ನಮಗ್ ಬೇಕಿಲ್ಲ. ಯಾವನ ಬಸ್ ಹಾಕ್ದೊಂದು ಉಡ್ಕೊಂತಾನೆ ಟ್ಯಾಕ್ಸ್ ಮಾಡ್ಕೊಂಡು ಅಷ್ಟೇ. ಸರ್ಕಾರ ಎಲ್ಲ ಆರ್ಡರ್ ಮಾಡ್ತಾರೆ, ನಮ್ಗೆ ಸೌಕರ್ಯ ಸಿಗ್ತಾ ಇಲ್ಲ. ಸುಮ್ಮನೆ ಅಲ್ಲಿ ಬರ್ತಾರೆ, ಒಂದು ರೋಡ್ ಮಾಡ್ತಾರೆ, ಮಾಡ್ಬಿಟ್ಟು ಅದ್ರ ಮೇಲೆ ಇನ್ನಷ್ಟು ನಮ್ಮ ತಲೆ ಮೇಲೆ ಎಳಿತಾರೆ. ಅಷ್ಟು ಬಿಟ್ಟರೆ ಅವ್ರಾಗ ಅವ್ರ ಕೈಯಿಂದ ಹಾಕಿ ಮಾಡೋದೇನು ಇಲ್ಲ. ಮಾಡೋದು ರಸ್ತೆ ಮಾಡೋ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ರಸ್ತೆ ಮಾಡಲಿ, ಜನಗಳಿಗೆ ಸೌಕರ್ಯ ಮಾಡಲಿ, ಆದರೆ ಬಡವ್ರು ಇವ್ರು ಯಾರು ನೋಡ್ತಾ ಇಲ್ಲ. ವೀಕ್ಷಕರ, ನಾನೀಗ ಅನೇಕಲ್ ಪಟ್ಟಣದಿಂದ ಅತ್ತಿಮಲೆ ಕಡೆಗೆ ನಾನು ಪ್ರಯಾಣವನ್ನು ಬೆಳೆಸ್ತಾ ಇದ್ದೀನಿ. ಅನೇಕಲ್ ವಿಧಾನಸಭಾ ಕ್ಷೇತ್ರ ಕಳೆದ ಒಂದು 20 ವರ್ಷದಿಂದ ಬಿಜೆಪಿ ಕೈಯಲ್ಲಿದ್ರು ಕೂಡ 10 ವರ್ಷದಿಂದ ಕಾಂಗ್ರೆಸ್ನವರ ತೆಕ್ಕೆಯಲ್ಲಿದೆ. ಶಿವಣ್ಣ ಇಲ್ಲಿ ಬಹಳ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ. ಆದರೆ ಈ ಬಾರಿಯ ಚುನಾವಣೆ ಶಿವಣ್ಣನವ್ರಿಗೆ ಅಷ್ಟು ಈಸಿ ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಯಾಕಂದ್ರೆ JDS ಇಂದ KP ರಾಜು ಇದ್ದಾರೆ, BSP ಇಂದ ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿದೆ, ಇನ್ನು BJP ಕೂಡ ಇಲ್ಲಿ ಬಹಳ ಪೈಪೋಟಿಯನ್ನು ಕೊಡ್ತಾ ಇದೆ. ಸೊ ಈ ಬಾರಿ ಚುನಾವಣೆ ಏನಾಗುತ್ತೆ, ಅತಿಬಲಿಯಲ್ಲಿ ಜನರ ನಾಡಿ ಮಿಡಿತ ಹೇಗಿದೆ, ಅವೆಲ್ಲವನ್ನ ನೋಡಬೇಕಿದೆ. ಈಗ ಆಟೋ ರಿಪೋರ್ಟರ್ನ ಕ್ಷೇತ್ರ ಸಂಚಾರ ಅತ್ತಿಬೆಲೆ ಪಟ್ಟಣದ ಕಡೆಗೆ ಹೋಗ್ತಾ ಇದೆ. ನನಗೆ ಮಾಯಸಂದ್ರಕ್ಕೆ ಬಂದಿದ್ದೀನಿ, ಮಾಯಸಂದ್ರದಲ್ಲಿ ಒಂದಿಷ್ಟು ಜನ ಇದ್ದಾರೆ. ಸರ್ ನಮಸ್ಕಾರ, ಎಲೆಕ್ಷನ್ ಬಂತು, ಎಲೆಕ್ಷನ್ ಬಗ್ಗೆ ಗೊತ್ತಿಲ್ಲ ಸರ್. ಎಲೆಕ್ಷನ್ ಬಂತು, ಯಾರು ವೋಟ್ ಮಾಡ್ತೀರಿ ಸರ್? ನಾವು BJP. BJP ಯಾರು ಗೆಲ್ಬೋದು ಈ ಸಲ? ಅದು ಹೇಳಕ್ಕಾಗಲ್ಲ, BJP ಪಕ್ಕ. BJP ಸರ್? ನೀವು? ನಾವು ಅಷ್ಟೇ, BJP. BJP BJP ಗೆಲ್ಲಿಸ್ತೀರಾ? BJP ಕಷ್ಟ ಇಲ್ವಾ? ಸ್ವಲ್ಪ ಕಷ್ಟ ಇಲ್ಲ, ತಪ್ಪಿದೆ ಅಂತಾರೆ. ಏನು ಕಷ್ಟ ಇಲ್ಲ, ಕೆಲಸ ಆಗಿಲ್ವಾ ಕಾಂಗ್ರೆಸ್ ಇಂದ? ಏನಾಗೈತಪ್ಪ, ಏನು ಕಾರಣ? ಸಾಹೇಬ್ರೆ ಯಾರು ಗೆಲ್ಬೋದು? ನಮ್ದು BJP ಡೌಟ್ ಇದೆ. BJP ಗೆಲ್ಲದಾ? ಕಾಂಗ್ರೆಸ್ ಅವ್ರು ಗೆಲ್ಲಲ್ವಾ? ಅನುಮಾನ ಅನುಮಾನ. 10 ವರ್ಷದಿಂದ ಇದಾರಲ್ಲ, ಕೆಲಸ ಮಾಡಿಲ್ವಾ? ಹೊರಗಡೆ ನೋಡ್ಬೇಕ್ರಿ, ಮೋದಿ ಏನೇನು ಕೆಲಸ ಮಾಡಿದಾರಪ್ಪ, ಜನಕ್ಕೇನು ಗೊತ್ತಿತ್ತು, ಇಲ್ಲಿ ಕಾಸಿ ಕಡೆ ಹೋಗಿ ನೋಡಿ ಹೆಂಗ ಡೆವಲಪ್ ಮಾಡಿದ್ದಾರೆ. ನಾವು ಎಲ್ಲ ಹೋಗಿ ನೋಡ್ಕೊಂಬಂದಿರೋದಕ್ಕೆ ನಾವು ಹೇಳ್ತಿರೋದು. ಹೌದಾ? ಅನೇಕಲಲ್ಲಿ ಸೌಲಭ್ಯ ಆಗಿಲ್ವಾ? ಅನೇಕಲ್ಲಿ ಸೌಲಭ್ಯ ಆಗಿಲ್ವಾ? ನಿಮ್ಮ ಅನೇಕಲ್ ವಿಧಾನಸಭಾ ಕ್ಷೇತ್ರ ನಮ್ದು ಬಂದು ಕೋರ್ಮಾಳ ಕ್ಷೇತ್ರ. ಯಜಮಾರೇ, ಓಟ್ ಬಂತು, ಯಾರು ಗಟ್ಟಿರ್ತೀರಿ ಓಟು? BJP ಕಾಂಗ್ರೆಸ್ ಹಾಕಲ್ವೇ? BJP ಗೆಲ್ಲುತ್ತೆ ಈ ಸಲ? ಕಾಂಗ್ರೆಸ್ ಅವ್ರು ಕೆಲಸ ಮಾಡಿಲ್ವಾ? ಮಾಡವ್ರೆ, ಯಾವ್ದು ನಮ್ಗೆ ಮನ್ಸು ಬರ್ತೀ ಅದಕ್ಕೆ ಓದ್ತೀರಿ, ಅದಕ್ಕೆ ಓದ್ತೀರಾ? ಇಲೆಕ್ಷನ್ ಬಂತು, ಬಂದಿದೆ ಸರ್ ಎಲೆಕ್ಷನ್. ಹೆಂಗಿದೆ ವಾತಾವರಣ? ಹೆಂಗಿದೆ BJP ಅಲೆ ಚೆನ್ನಾಗಿದೆ. BJP ಗೆಲ್ಲುತ್ತಾ? ಮೋದಿ ಅಲೆಯಿಂದ BJP ಗೆಲ್ತ. ಇಲ್ಲಿ ಕೆಲಸ ಆಗಿಲ್ವಾ? ಶಾಸಕರು ಮಾಡಿಲ್ವಾ ಕೆಲಸ? ಏನ್ ಕೆಲಸಗಳು ಅಂತ ಕೆಲಸಗಳು ಏನು ಆಗಿಲ್ಲ. ಶಿವಣ್ಣ ಕೆಲಸ ಮಾಡಿಲ್ವಾ? ಏನು ಮಾಡಿಲ್ಲ. BJP ಬಂದು ಬರ್ಬೋದಾ? ಕಷ್ಟ ಇದೆ ಅಂತಾರೆ. ಇಲ್ಲ, ಗ್ಯಾರಂಟಿ ಮೋದಿ ಅಲೆ ಇದೆ, ಇದೇ ಇದೆ ಬಂದೇ ಬರ್ತದೆ. ನಿಮ್ ಪ್ರಕಾರ? BJP. ನೀವು BJP? ಎಲ್ಲ ರೇಟ್ ಜಾಸ್ತಿ ಆಗದೆ, ಎಣ್ಣೆ ರೇಟ್ ಜಾಸ್ತಿ ಆಗುತ್ತೆ, ಪರವಾಗಿಲ್ಲ ಆದ್ರೂ BJP ಹಾಕ್ತೀರಾ? ಗ್ಯಾಸ್ ರೇಟ್ ಪರವಾಗಿಲ್ವಾ? ಯಾರು ಗೆಲ್ಬೋದಿಲ್ಲ? ನೀವು BJP ಓಟ್? ನಾವು BJP.
ಸರಿಲಿ ಬಿ ಶಿವಣ್ಣವರೇ ಗೆಲ್ಲಬೇಕು. ಯಾಕಂದ್ರೆ ಅವ್ರ ಮೂಲಭೂತ ಸೌಕರ್ಯಗಳನ್ನ ಆನೇಕಲ್ ತಾಲೂಕಿಗೆ 18 ವರ್ಷದಿಂದ ಹಿಂದೆ ಇದ್ದ ಸರ್ಕಾರಗಳಾಗ್ಲಿ, ಆಮೇಲೆ ಇನ್ ಮುಂದೆ ಬರೋ ಸರ್ಕಾರಗಳು ಯಾರು ಕೊಡ್ತಾರೋ ಗೊತ್ತಿಲ್ಲ. ಬಟ್ ಬಿ ಶಿವಣ್ಣವರು ಸಿದ್ದರಾಮಯ್ಯ ಫೀಲ್ಡಲ್ಲಿ ಅತಿ ಹೆಚ್ಚು ಅನುದಾನಗಳನ್ನ ತಗೊಬಂದು ಇನ್ನು ತಾಲೂಕನ್ನ ಅಭಿವೃದ್ಧಿ ಮಾಡಿದ್ದಾರೆ. ಆ ದಿಶೆಯಲ್ಲಿ ಶಿವಣ್ಣವ್ರು ಕೊಡ್ಬೇಕಂತ ನಮ್ಮ ಅಭಿಪ್ರಾಯ. ತಾಲೂಕು ಜನತೆನೂ ಕೂಡ ನೋಡ್ತಾರೆ ಯಾರು ಕೆಲಸ ಮಾಡ್ತಾ ಇದಾರೆ, ಯಾರು ನಮಗೆ ಬೇಕು ಅಂತ ಕೂಡ. ಜನ ಕೂಡ ಈಗ ಯಾರು ಕೂಡ ಏನು ದಡ್ಡರಿಲ್ಲ, ಎಲ್ಲರೂ ಕೂಡ ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ಎಲ್ಲ ಬಗ್ಗೆನೂ ಇದಾಗಿ ತೋರಿಸ್ತಾ ಇರ್ತೀರಾ, ಏನು ಎಲ್ಲ ಪಕ್ಷಗಳಿಗೆ. ಹಾಗೆ ಪರ್ಸನ್ ಮುಖ್ಯ ಸರ್, ಪಕ್ಷದಲ್ಲಿ ಒಬ್ಬೊಬ್ರು ಪಕ್ಷದಿಂದ ಶಿವಣ್ಣನ ಮೇಲೆ ಆರೋಪ ಇದೆ, ಒಂದು ಕಳಪೆ ಕಾಮಗಾರಿ ಮಾಡಿಸಿದ್ದಾರೆ, ಕಾಮಗಾರಿಗಳನ್ನ ಸರಿಯಾಗಿ ಮಾಡಿಸಿಲ್ಲ, ರಸ್ತೆ ಗುಂಡಿ ಬಿದ್ದಿವೆ, ನಾನು ಆನೇಕಲ್ ಪಟ್ಟಣದ ಒಳಗಡೆನೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಸೊ ಇಷ್ಟೆಲ್ಲ ಆರೋಪ ಇದೆ. 10 ವರ್ಷದಿಂದ ಶಾಸಕರಾಗಿದ್ದವರು ಇನ್ನೂ ಏನೇನೋ ಮಾಡಬಹುದಿತ್ತು, ಅವ್ರು ಇಷ್ಟೇನೂ ಮಾಡಿಲ್ಲ. 10 ವರ್ಷ ಅಂದ್ರೆ ಈಗ ಡಬಲ್ ಇಂಜಿನ್ ಸರ್ಕಾರ ಇದೆ. ಸೊ ಇಲ್ಲಿ MLA ಅವರು ಕಾಂಗ್ರೆಸ್ ಅವರು ಇದ್ರು, ಈಗ 5 ವರ್ಷ ಸಿದ್ದರಾಮಯ್ಯ ಅವ್ರ ಜೊತೆಗಿದ್ದ ಫಂಡ್ಸ್ ಕೊಟ್ಟರು, ಅದರಲ್ಲಿ ತಕ್ಕಮಟ್ಟಿಗೆ ಮಾಡಿದ್ದಾರೆ. ಅದಕ್ಕಿಂತ ನಮ್ಮ ಏನಾರಾಯಣ ಸ್ವಾಮಿ ಅವರು ಇದ್ರು, ಅವರು ಕೂಡ ಮಾಡ್ಬೋದಾಗಿತ್ತಲ್ವಾ. ಕಳಪೆ ಕಾಮಗಾರಿಗಳು ಯಾವ್ದ್ರಲ್ಲಿ ಇಲ್ಲ ಹೇಳಿದ್ರೆ, ಈಗ ಮಾನ್ಯ ಪ್ರಧಾನಮಂತ್ರಿಗಳು ಬರ್ತೀನಿ ಅಂದ್ಬಿಟ್ಟು ರಾತ್ರಿ ಟಾರ್ ಹಾಕ್ತಾರೆ. BBMPಗಳಲ್ಲಿ ಹಂಗೆ ಚಪಾತಿ ಮತ್ತೆ ದೋಸೆ ಇದ್ದಂಗೆ ಎದ್ಬಿಡ್ತು. ಅದು ಮಾಧ್ಯಮದವ್ರು ನೀವೇ ತೋರಿಸಿದ್ರು. ಹೇಳಿ ಸಾಹೇಬ್ರೆ, ಕ್ಷೇತ್ರದ ಬಗ್ಗೆ ಅಭಿವೃದ್ಧಿ ಆಗಿದೆಯಾ? ಕ್ಷೇತ್ರ ಅಭಿವೃದ್ಧಿ ಆಗಿದೆ. ನಮ್ಮ ಶಿವಣ್ಣವರು ರೋಡ್ಗಳು ರಸ್ತೆಗಳೆಲ್ಲ ಅಭಿವೃದ್ಧಿ ಆಗಿ ಮಾಡಿದ್ದಾರೆ. ಅವರ 10 ವರ್ಷದಿಂದ ಸುಮಾರು ಕೆಲಸಗಳು ಮಾಡಿದ್ದಾರೆ. ಸುಮಾರು ಇಲ್ಲಿ ಜನಗಳಿಗೆ ಅನುಕೂಲ ಆಗಿದೆ. ಯಾರು ಗೆಲ್ಬೋದು ಅಂದರೆ ಶಿವಣ್ಣವರು ಗೆಲ್ಲೋ ಈಸಿ ಇದೆಯಾ? ಈಸಿ ಇದೆಯಾ? ಈಸಿ ಅಂದರೆ ಸ್ವಲ್ಪ ತಪ್ಪಿದೆ. ನಮ್ಮ ಅಭಿಪ್ರಾಯ ಪ್ರಕಾರ ಶಿವಣ್ಣ ಗೆಲ್ತಾರೆ. ಶಿವಣ್ಣ ಗೆಲ್ತಾರೆ. ನಿಮ್ಮ ಹೋಟೆಲ್ ಅವ್ರಿಗೇನಾ? ಹಾಂ, ಹೌದು. ಕೆಲಸ ಎಲ್ಲ ಆಗಿದೆ, ಕೆಲಸ ಎಲ್ಲ ಮಾಡಿ ಕೈಗೆ ಸಿಗ್ತಾರೆ. MLA ಕೈಗೆ ಸಿಗ್ತಾರೆ, ಕೈಗೆ ಬರ್ತಾರೆ. ಏನಾರ ಫಂಕ್ಷನ್ ಕಾರ್ಯಕ್ರಮಗಳಿಗೆಲ್ಲ ಬರ್ತಾರೆ. ಕಾಂಗ್ರೆಸ್ ಗೆಲ್ತದೆ. ಕಾಂಗ್ರೆಸ್? ಕಾಂಗ್ರೆಸ್. ಓಕೆ, ಬೇರೆ BJP ಅವ್ರು ಗೆಲ್ಲಲ್ಲ? BJP ಅವ್ರೆಲ್ಲ ಬೇರೆ ಕೆಲಸ ಆಗತ್ತೆ. ಕಾಂಗ್ರೆಸ್ ಅವ್ರದ್ದು, ಕಾಂಗ್ರೆಸ್ ಅವ್ರು ಇದ್ರೆ ಕೆಲಸ ಮಾಡ್ತಾರೆ. ಅವ್ರ ಕೆಲಸ ಮಾಡ್ತಾರೆ. ನಿಮ್ದು BJP ಮಾಡಕ್ಕೆ ಸಾಕು. ನಿಮ್ಮ ಹೋಟೆಲ್? ನಮ್ಮ ಹೋಟ್ ಕಾಂಗ್ರೆಸ್ಗೆ. ನಿಮ್ ಮನೆದಲ್ಲ? ನಮ್ಮ ಮನೆದಲ್ಲ ಕಾಂಗ್ರೆಸ್ಗೆ. ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ಲತ್ತೆ. ಹೌದು. ನನಗೆ ಪ್ರಸ್ತುತ ಚಂದಾಪುರದಲ್ಲಿ ಇದ್ದೀನಿ. ಇದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಕ್ಷೇತ್ರ. ಸಾಹೇಬ್ರೆ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಸಂಪಂಗ್ ಅಂತ. ಸರ್, ಹೆಂಗಿದೆ ಇಲ್ಲಿನ ಇಲೆಕ್ಷನ್ ಕಾವು? ಸ್ಟಾರ್ಟ್ ಆಗಿದೆ ಏನಾದ್ರು? ತುಂಬಾ ಟಫ್ ಆಗಿದೆ. ಹೆಂಗ ಏನ್ ಅನ್ಸುತ್ತೆ ಸದ್ಯಕ್ಕೆ ಇಲ್ಲಿನ ವಾತಾವರಣ? ನಾವೆಲ್ಲ ಮೊದಲೆಲ್ಲ ಕಾಂಗ್ರೆಸ್ BJP ಎಲ್ಲ ಮಾಡ್ಕೊಂಡಿದ್ದು. ಓಕೆ, ಈಗ ಬೇರೆ ಇದು ನ್ಯಾಷನಲ್ ಪಾರ್ಟಿಗಳೆಲ್ಲ ಬಂದಿದೆ, ಹಾಗಾಗ್ಬಿಟ್ಟು ಅದು ತುಂಬಾ ಸ್ಟ್ರಾಂಗ್ ಆಗಿದೆ ಈ ಸಲ. ಯಾರು? BSP. ಓಕೆ, ಈ ತರ ಇದೆಯಲ್ಲ, ಇದೆಲ್ಲ ತುಂಬಾ ಸ್ಟ್ರಾಂಗ್. ಸೊ BSP ಈ ಸಲ ಕಂಟೆಸ್ಟ್ ಒಬ್ಬರು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಅವರು ಈ ಬಾರಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಿದ್ದಾರೆ. ಸೊ ಅವ್ರದ್ದು ಈಸಿ ಇದೆ ಅನ್ಸುತ್ತೆ ಗೆಲುವು? ಹೌದು, ಅವ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರು ಇದು ಅವ್ರ ಪೊಸಿಷನ್ ಇಲ್ಲ ಅಂದ್ರೆ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಓಕೆ ಸರ್, ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಪ್ರಸನ್ನ ಅಂತ. ಸರ್, ಹೆಂಗಿದೆ ಈ ಸಲ ಇಲೆಕ್ಷನ್ ಕಾವು? ಈ ಕಡೆ ಹೆಂಗಿದೆ ಅಂತಂದ್ರೆ, ನಾವು ಇದು ಮುಂದೆ ಇದು ಹಿಂದೆ ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ವಿ ನಾವು. ಇಲ್ಲಿ ಯಾವ್ದೇ ರೀತಿ ಕಾಂಗ್ರೆಸ್ ಆಗ್ಬೋದು ಏನ್ ಆಗ್ಬೋದು ಏನು ಅಭಿವೃದ್ಧಿ ಮಾಡ್ಲಿಲ್ಲ. ಈಗ ಉದಾಹರಣೆ ನೋಡಿ, ಇಲ್ಲೇ ನೋಡಿ ಸಮ, ಇದೊಂದು NHHighway. NHHighwayದಲ್ಲಿ ಯಾವ ರೀತಿ ಆದಂತೆ ನಾವು ಇಲ್ಲೇ ನೋಡ್ಬೋದು. ಯಾವ್ದೇ ರೀತಿ ಅಭಿವೃದ್ಧಿ ಆಗ್ಲಿಲ್ಲ. ಒಂದು ಸರ್ಕಾರಿ ಕಾಲೇಜ್ಗಳು ಸಹ ಇಲ್ಲಿ, ನಾನು ಒಬ್ಬ ಕಾನೂನು ಸ್ಟೂಡೆಂಟ್. ಈಗ ನಾನು ಕಾಲೇಜ್ಗೆ ಹೋಗ್ಬೇಕಂದ್ರೆ ಸುಮಾರು 30 ಕಿಲೋಮೀಟರ್ ಹೋಗ್ಬೇಕು ನಾನು ಸರ್ಕಾರಿ ಕಾಲೇಜ್ಗೆ. ಇಲ್ಲೊಂದು ಕಾಲೇಜ್ ಇಲ್ಲ, ಸರ್ಕಾರಿ ಕಾಲೇಜ್ ಇಲ್ಲ, ಒಂದು ಲಾ ಕಾಲೇಜ್ ಇಲ್ಲ, ಯಾವುದೂ ಇಲ್ಲ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯ ಸರ್. ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗಿದೆ ಅಂತ ಶಾಸಕರು ಹೇಳ್ತಾರೆ. ಈ ಕ್ಷೇತ್ರದಲ್ಲಿ 100%ಗೆ 100% ಅಭಿವೃದ್ಧಿ ಶೂನ್ಯ ಸರ್. ಈ ಬಾರಿ ಅಭಿವೃದ್ಧಿ ಏನಾದರೂ ಆಗ್ಬೇಕಂತ ಇದ್ರೆ ನಮ್ಮ ಬಹುಜನ ಸಮಾಜ ಪಾರ್ಟಿ BSPಗೆ ಅಭಿವೃದ್ಧಿ ಮಾಡ್ಬೇಕು. BSPಗೆ ನಾವೆಲ್ಲರೂ ಬೆಂಬಿಸ್ಬೇಕಂತ ತೀರ್ಮಾನ ಮಾಡಿದ್ವಿ. ಈ ಬಾರಿ BSPಗೆ ನಾವೆಲ್ಲರೂ ಮತ ಕೊಡ್ತೀವಿ. ಸರ್ ನಮಸ್ಕಾರ, ತಮ್ಮ ಹೆಸರು ಸರ್? ಕಿರಣ್ ಅಂತ. ಸರ್, ನೀವೆಲ್ಲ ಯುವಕರು ಇದ್ದೀರಿ. ಸೊ ನಿಮ್ಮ ಕೈಯಲ್ಲಿ ದೇಶ ಇದೆ, ನಿಮ್ಮ ಕೈ ಬೆರಳು ತುದಿನಲ್ಲಿದೆ. ಸೊ ಈ ಸಲ ಯಾರಿಗೆ ಹಕ್ಕು ಚಲಾವಣೆ ಮಾಡ್ತೀರಿ? ಸರ್, BJP ಕಾಂಗ್ರೆಸ್ ನೋಡಿದ್ದೀರಿ 2 ಸತಿನೂ. ಈ ಸತಿ ಚಿನ್ನಪ್ಪ ಚುಕ್ಕಾಗಡೆ ಬೆಂಬಲ ಕೊಡೋಣ ಅಂತಿದ್ದೀವಿ. BSPಕ ನಮ್ಮ ಓಟು BSP. ಗೆಲ್ಲಿಸ್ತೀರಾ ಹಂಗಾರೆ? ಗೆಲ್ಲಿಸ್ತೀರಿ ಸರ್. ಸುಲಭ ಇದೆಯಾ ಗೆಲುವು ಅನೇಕಲಲ್ಲಿ? ಸುಲಭ ಇದೆ ಸರ್, ಗೆಲ್ತೀರಿ. ಗೆಲ್ತೀರಿ ಸರ್. ಸರ್, ನೀವು ತಮ್ಮ ಹೆಸರು? ಹರೀಶ್ ಅಂದ್ಬಿಟ್ಟು. ಯಾರು ಗೆಲ್ಬೋದು ಸರ್? ಸರ್, BJP ಅವರು ಕಾಂಗ್ರೆಸ್ ಅವರು ಏನೂ ಮಾಡಿಲ್ಲ. ಅಂಥದ್ರಲ್ಲಿ ನಾವು ಅವ್ರಿಗೆ ಏನು ಸರ್ ಮತ ನೀಡಬೇಕು? ಕೆಲಸ ಮಾಡೋರ ತಾನೇ ನಾವು ಮತ ನೀಡಬೇಕಾಗಿರೋದು. ಈ ಸಲ BSP ಪಕ್ಷ ಬರುತ್ತೆ. ಡಾಕ್ಟರ್ ಚಿನ್ನಪ್ಪ ಹೋಗಿ ಚಿಕ್ಕಂಗಡಿ ಅವ್ರು ಗೆದ್ದೇ ಗೆಲ್ತಾರೆ. ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೇ ಹೋಗ್ತಾರೆ. ಖಂಡಿತ ಖಂಡಿತ ವಿಶ್ವಾಸ ಇದೆ, ವಿಶ್ವಾಸ ನಮಗಿದೆ ಸರ್. ಅದು ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಆಗಿದೆಯಾ? ಪ್ರಚಾರ ಎಲ್ಲ ನಡೀತಾ ಇದೆಯಾ? ಆಗಿದೆ ಸರ್. ಈಗ ಬೆಂಬಲ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಬೆಂಬಲ ಇದೆ ಸರ್, ಬೆಂಬಲ ಇರೋದಕ್ಕೆ ಸರ್ ಜನಸೇವೆ ಮಾಡ್ಕೊಂಡು ನಾವು. ಕರ್ನಾಟಕದಲ್ಲಿ JDS, ಕಾಂಗ್ರೆಸ್, BJP ಅನ್ನುವಂತ 3 JCB ಪಕ್ಷಗಳಂತ ಏನ್ ಕರಿತೀವಿ, ಆ ಘಟಾನುಘಟಿಗಳ ಮಧ್ಯೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ BSP ಇಂದ ಕಣಕ್ಕಿಳಿಯೋದಕ್ಕೆ ಒಬ್ರು ನಾಯಕರು ರೆಡಿ ಆಗಿದ್ದಾರೆ. ಅವರು ಮೂಲತಃ ಪತ್ರಕರ್ತರು ಕೂಡ. ಸಾಹೇಬ್ರ ನಮಸ್ಕಾರ. ನಮಸ್ಕಾರ. BSP ಇಂದ ಕಣಕ್ಕಿಳಿಯೋದಕ್ಕೆ ಈಗ ಹೊರಟಿದ್ದೀರಿ, ಏನದು ಧೈರ್ಯ ಏನು ಅಂತ?
ಧೈರ್ಯ ಅಂತ ಹೇಳಿದ್ರೆ ಕಳೆದ ಎರಡು ದಶಕಗಳಿಂದ ಈ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಮತ್ತು ಈ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಈ ಭಾಗದಲ್ಲಿ ಮೂಲಭೂತವಾಗಿ ಕಾವೇರಿ ನೀರು ಕುಡಿಯೋದಕ್ಕೂ ಕೂಡ ನೀರು ಕೊಡೋದಕ್ಕೆ ಯೋಗ್ಯವಿಲ್ಲದ ನಾವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದೀವಿ ನಿಮ್ಮ ದೃಷ್ಟಿ ನಿಮ್ಮ ದೂರದೃಷ್ಟಿ ಯಾವ ರೀತಿ ಇದೆ ನೀವು ಗೆದ್ದರೆ ಇಲ್ಲಿ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ನಾನು ಗೆದ್ದ ತಕ್ಷಣ ಈ ಭಾಗದಲ್ಲಿ ಬಹಳ ಮುಖ್ಯವಾಗಿ ಒಂದು ನಾಲ್ಕೈದು ಆರೋಗ್ಯ ಕೇಂದ್ರಗಳನ್ನು ಬಹಳ ಪ್ರತಿಷ್ಠಿತವಾದ ಆರೋಗ್ಯ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀನಿ ಮತ್ತೆ ಒಂದಷ್ಟು ಕಾಲೇಜುಗಳನ್ನು ಬಹಳ ವಿಶೇಷವಾಗಿ ಐಟಿಐ ಕಾಲೇಜು ನರ್ಸಿಂಗ್ ಕಾಲೇಜು ಮತ್ತೆ ಒಂದು ಲಾ ಕಾಲೇಜನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮಹದಾಶೆ ಆಗಿದೆ ನಮಗೆ ಅವಕಾಶ ಮಾಡಿಕೊಟ್ರೆ ಬಹಳ ಉತ್ತಮವಾದ ಆರೋಗ್ಯ ವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಆಸ್ಪತ್ರೆಗಳು ಶಿಕ್ಷಣ ಕ್ಷೇತ್ರಕ್ಕೆ ಶಾಲಾ ಕಾಲೇಜುಗಳು ಮತ್ತು ಈ ಭಾಗದಲ್ಲಿ ಬಹಳಷ್ಟು ಕಡೆ ಓದಲಿಕ್ಕೆ ಮಕ್ಕಳಿಗೆ ಗ್ರಂಥಾಲಯನೇ ಇಲ್ಲ ಈ ಒಂದು ಹೋಬಳಿಗೊಂದು ಗ್ರಂಥಾಲಯವನ್ನು ತೆರೀತಕ್ಕಂಥ ಕೆಲಸವನ್ನು ಮಾಡ್ತೇನೆ ವೀಕ್ಷಕರೇ ಆನೇಕಲ್ ವಿಧಾನಸಭಾ ಕ್ಷೇತ್ರ ಹೇಗಿದೆ ಇಲ್ಲಿನ ಜಿದ್ದಾಜಿದ್ದು ಯಾವ ರೀತಿ ಇದೆ ಅನ್ನುವಂಥ ಸ್ಪಷ್ಟ ಚಿತ್ರಣವನ್ನು ನಿಮ್ಮ ಮುಂದಿಟ್ಟಿದ್ದೀವಿ ಇದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಆಟೋ ರಿಪೋರ್ಟರ್ನ ಕ್ಷೇತ್ರ ಸಂಚಾರ ನಾಳೆ ಮತ್ತೊಂದು ಕ್ಷೇತ್ರ ಜೊತೆಗೆ ಮತ್ತೆ ಸಿಗೋಣ ನೋಡ್ತಾ ಇರಿ ಪವರ್ ಟಿವಿ ಇದು ನಿಮ್ಮ ಶಕ್ತಿ